ಶುಭ ಸಂಜೆ. ಏನಕ್ಕಪ್ಪ ಅಂದರೆ ಈಗ ಸಮಯ 6:10 ಆಗಿದೆ. ಸೊ ಎಲ್ಲರಿಗೂ ನಮಸ್ತೆ, ನನ್ನ ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸಕ್ಕದಾಗಿದ್ದೇನೆ, ನೀವು ಕೂಡ ಸಕ್ಕದಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ನಾವು ಆಲ್ರೆಡಿ ನೀವೆಲ್ಲ ಗೆಸ್ ಮಾಡಿರ್ಬೋದು. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ನಮ್ಮ ಶಿವಮೊಗ್ಗದಲ್ಲಿ, ಭಾರತದಲ್ಲಿ ಎರಡನೇ ಅತಿ ದೊಡ್ಡದ ಚರ್ಚು ನಮ್ಮ ಶಿವಮೊಗ್ಗದಲ್ಲಿದೆ, ಸೇಕ್ರೆಡ್ ಹಾರ್ಟ್ ಚರ್ಚ್ ಅಂತಲೂ ಕರೀತಾರೆ. ಆದ್ಮೇಲಿಂದ ಮೇರಿ ಮ್ಯಾಕ್ಲೆಟ್ ಚರ್ಚ್ ಅಂತಲೂ ಕರೀತಾರೆ, ದೊಡ್ಡ ಚರ್ಚ್ ಅಂತಲೂ ಕರೀತಾರೆ. ಸೊ ಇವರೆಲ್ಲ ಹೇಳೋ ಹಾಗೆ ಅದು ತುಂಬಾ ಚೆನ್ನಾಗಿದೆ. ನಮ್ಮ ಶಿವಮೊಗ್ಗದಲ್ಲಿ ದೊಡ್ಡ ಚರ್ಚ್ ಅಥವಾ ಸೇಕ್ರೆಡ್ ಹಾರ್ಟ್ ಚರ್ಚಲ್ಲಿ ಯಾವ ರೀತಿಯಾಗಿ ಕ್ರಿಸ್ಮಸ್ನ ಆಚರಣೆ ಮಾಡ್ತಾರೆ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ನೋಟಿಫಿಕೇಷನ್ ಹಾಕಿ. ಸೊ ಇವಾಗ ನಾನು ನಿಮಗೆ ಚರ್ಚಲ್ಲಿ ಸಿಗ್ತೀನಿ, ಲೆಟ್ಸ್ ಗೋ, ಹೋಗೋಣ. ಜನ ಇಲ್ಲ, ಸೊ ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಏನು ಸಕ್ಕದ ಮಾಡಿದ್ರು ಡೆಕೋರೇಷನ್, ಪ್ರತಿ ವರ್ಷನೂ ಹಿಂಗೆ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಇಲ್ಲಿ. ಇದು ಕೆಲವೊಂದು ಲಿಪಿಗಳು ಹಾಕಿದ್ದಾರೆ, ನೋಡ್ಬೋದು ನೀವಿಲ್ಲಿ. ರಾತ್ರಿ ಆಗ್ತಾ ಆಗ್ತಾ ಸಕ್ಕದಾಗುತ್ತೆ, ನೀವು ನೋಡ್ಬೋದು. ನೀವು ಇದ್ದಾರೆ ಜನ ನೋಡ್ಬೋದು ನೀವು. ನಾನು ಇವತ್ತು 24 ಏನಕ್ಕೆ ಬಂದಿದೆ ಅಂದರೆ ನಾಳೆ ಕಾಲಿಡೋಕ್ಕೂ ಜಾಗ ಇರಲ್ಲ, ಇವರು ಅಷ್ಟು ಜನ ಇರ್ತಾರೆ ಇಲ್ಲಿ. ನಿಮಗೆಲ್ಲರಿಗೂ ಗೊತ್ತೇ ಇದೆ ಯೇಸು ಸ್ವಾಮಿ ಕತೆ. ಒಬ್ಬ ರಾಜ ಇರ್ತಾನೆ, ಅವನಿಗೆ ಯೇಸು ಸ್ವಾಮಿ ಯಾವ ರೀತಿ ಬೆಳೀತಿರ್ತಾರೆ ಅದನ್ನು ಇಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿಯವರು ಯಾವ ರೀತಿ ಕಷ್ಟಪಟ್ಟು ನೊಂದಿ ಇದಾಗ್ತಾರೆ ಅನ್ನೋದನ್ನು ನೋಡ್ಬೋದು ಇಲ್ಲಿ ನೀವು. ಇದು ಮೊದಲನೇ ಸ್ಟೇಜ್ ಇದೆ, ಓಕೆನಾ? ಅವ್ರಿಗೆ ಯಾವ ರೀತಿ ಶಿಲ್ಬೆಗೆ ಹಾಕಲಾಯಿತು ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಇದು ಎರಡನೇ ಹಂತ ಅಂದರೆ ರಾಜನಿಗೆ ಆಗ್ತಾನೆ ಇರಲಿಲ್ಲ ಅಂತ ಯೇಸು ಸ್ವಾಮಿನ ಕಂಡ್ರೆ. ಅವರಿಗಿಂತ ಫೇಮಸ್ ಆಗಿದ್ರಲ್ಲ ಯೇಸು ಸ್ವಾಮಿ, ಅವರಿಗಿಂತ ತುಂಬ ಜನ ಹೋಗ್ತಾಯಿದ್ರು. ಇದು ಮೂರನೇದು, ಯೇಸು ಸ್ವಾಮಿ ಹತ್ರನೇ ಹೋಗ್ತಾಯಿದ್ರು. ರಾಜನನ್ನು ಬಿಟ್ಟು ಎಲ್ಲರೂ ಯೇಸು ಸ್ವಾಮಿ ಹತ್ರನೇ ಹೋಗ್ತಾಯಿದ್ರು. ಸೊ ಹಾಗಾಗಿ ಯೇಸು ಸ್ವಾಮಿ ಕಂಡನೇ ಆಗ್ತಿರಲಿಲ್ಲ ರಾಜನಿಗೆ, ಹಾಗಾಗಿ ಅವ್ರು ಮಾಡಿದಂಥ ಶಿಕ್ಷೆ ಇದು. ಇದು ಮೂರನೇ ಹಂತ. ಇಲ್ಲಿ ನೋಡಿ, ಇಲ್ಲಿ ಚಾಟಿ ಎಲ್ಲ ಇಟ್ಕೊಂಡಿದ್ದಾನೆ ಅಂದರೆ ಅಷ್ಟು ಆ ರೀತಿ ಹೊಡೆದು ಅವ್ರನ್ನ ಶಿಲ್ಬೆನ ಎತ್ಕೊಂಡು ಹೋಗಿದ್ರಂತೆ. ಎಷ್ಟೋ ಕಿಲೋಮೀಟ್ರು, ಎಷ್ಟೋ ವೇಟ್ ಇತ್ತಂತೆ ಆ ಅದು ಶಿಲ್ಬೆ. ಅದನ್ನು ಅವ್ರೊಬ್ಬರ ಕೈಲೇ ಎತ್ಕೊಂಡು ಹೋಗಿ, ಅದೊಂದು ಶಿಕ್ಷೆ ಆಗಿನ ಕಾಲದಲ್ಲಿ, ಆ ಶಿಕ್ಷೆನ ಯೇಸು ಸ್ವಾಮಿ ಕೊಟ್ಟಿದ್ದಾರೆ. ಇದು ಆರನೇ ಅಂತ. ಇದಕ್ಕೇನೋ ಸ್ಪೆಸಿಫಿಕ್ ರೀಸನ್ ಇದೆ, ನನಗೂ ಗೊತ್ತಿಲ್ಲ. ಹೌದು, ಸೊ ಇದು ನೋಡ್ಬೋದು ನೀವು ಇಲ್ಲಿ ಯೇಸು ಸ್ವಾಮಿಗೆ
ಮುಳ್ಳಿನ ಕಿರೀಟ ಅಂತ ಹೇಳ್ಬೋದು, ಅದು ಮುಳ್ಳಿನ ಬಳ್ಳಿಯಿಂದ ಮಾಡಿರೋದು, ಅದನ್ನು ಹಾಕಿದ್ರು ಶಿಕ್ಷೆ ಜಾಸ್ತಿ ಆಗಲಿ ಅಂತ. ಅವರಿಗೆ ರಕ್ತ ಸೋರ್ತಾ ಇದೆ ನೋಡ್ಬೋದು ನೀವಲ್ಲಿ. ಇದು 6ನೇ ಅಂತ. ಸೊ ಇಲ್ಲೇ ನೋಡ್ತಾ ಇದ್ರೆ ಇದು 7ನೇ ಅಂತ. ಸೊ ನೆಕ್ಸ್ಟ್ ಆ ಕಡೆ ಇದೆ ಅಲ್ಲೋಗೋಣ ಬನ್ನಿ. ಸೊ ಇಲ್ಲೇ ನೋಡ್ತಾ ಇದ್ದೀರಾ ಅದು 8ನೇ ಹಂತ. ಶಿಲ್ಬೆನ ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಇವರು ಪ್ರಜೆಗಳು, ಅವರು ಭಕ್ತರು ಇರ್ತಾರಲ್ಲ ಅವ್ರನ್ನ ನೋಡಿಕೊಂಡು ಅವ್ರ ಮುಂದೆನೆ ಅವ್ರು ಚಾಟಿ ಇಟ್ಕೊಂಡು ಹೊಡಿತಾ ಇರ್ತಾರೆ. ಅದು 8ನೇ ಹಂತ. ಅದು ಇದು 9ನೇ ಹಂತ ನೋಡಿ, ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ. ಶಿಲ್ಬೆನ ಅವ್ರ ಮೇಲೆ ಹಾಕಿ, ಆ ಮುಳ್ಳಿನ ಕಿರೀಟನ ಹಾಕಿ ದೇವರೇ. ಸೊ ಇದು 9ನೇ ಹಂತ. ಅವ್ರು ಹಾಕಿದ್ದಂಥ ವಸ್ತ್ರನ ಬಿಚ್ಚಿ ಶಿಲ್ಬೆಗೆ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದು 10ನೇ ಹಂತ. ಸೊ ಇದೇ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗ್ತಿದೆ 11ನೇ ಹಂತ. ಯೇಸುಸ್ವಾಮಿನ ಶಿಲ್ಬೆಗೆ ಎಲ್ಲ ಹಾಕಿ ಅವ್ರನ್ನ ಕೈನ ಓಪನ್ ಮಾಡಿ ಕಾಲನ್ನು ಜೋಡಿಸಿ. ಸೊ ಇಲ್ಲಿ ನೋಡ್ಬೋದು ನೀವು, ಅವ್ರ ಕೈಲಿ ಮಳೆ ಇದೆ. ಅವರಿಬ್ಬರು ಕೈಲೂ ಸೈನಿಕರು ಅವರು, ಅದು ಅವರಿಬ್ಬರ ಕೈಲೂ ಮಳೆ ಇದೆ. ಆ ಮಳೆನ ಎರಡು ಕಲ್ಲನ್ನ ಜೋಡಿಸಿ ಅದಕ್ಕೆ ಮಳೆ ಹೊಡಿತಾ ಇದ್ದಾರೆ ಸ್ವಾಮಿಗೆ. ನೋಡ್ಬೋದು ಅಲ್ಲಿ. ಇದು 11ನೇ ಹಂತ. ಇದು 12ನೇ ಹಂತ. ಅವರನ್ನ ಮಳೆ ಎಲ್ಲ ಹೊಡೆದು ಶಿಲ್ಬೆಗೆ ಹಾಕಿ ನಿಲ್ಲಿಸಿದ್ದಾರೆ. ನೋಡ್ಬೋದು ಅಂದರೆ ಇಡೀ ಹಿಸ್ಟ್ರಿ ಯೇಸುಸ್ವಾಮಿನ ಕತೆ, ಯಾವ ರೀತಿ ಶಿಲ್ಬೆ ಹಾಕಿದ್ರು ಆ ಕತೆ ಇಲ್ಲೇ ಇದೆ. 13ನೇ ಹಂತದಲ್ಲಿ ಯೇಸುಸ್ವಾಮಿಯವರು ಅವರ ದೇಹ ತ್ಯಾಗ ಮಾಡ್ತಾರೆ. ಆ ದೃಶ್ಯ ಇದು ಇಲ್ಲಿ ನೋಡ್ಬೋದು ನೀವು. ಹದಿನಾಲ್ಕನೇ ಹಂತದಲ್ಲಿ ಅವರ ಕೊನೆ ಪಯಣಕ್ಕೆಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ನೀವು ಡಾಟ್ ಚರ್ಚ್ ಬಂದು, ಇದು ರೋಮನ್ ಕ್ಯಾಥೋಲಿಕ್ ಶೈಲಿಯ ಚರ್ಚ್ ಆಗಿದೆ. ಒಳಗಡೆ 5,000 ಜನ ಕೂರುವಂತಹ ಒಂದು ದೊಡ್ಡ ಜಾಗ ಇದೆ, ಹಾಗೂ ಈ ಚರ್ಚು 18,000 ಸ್ಕ್ವೇರ್ ಫೀಟ್ ದೊಡ್ಡ ಇದೆ.
ಸೊ ಇಲ್ಲಿ ಮಾತಾಡೋ ಆಗಿಲ್ಲ, ಈಗ ಸ್ವಲ್ಪ ಬಿಟ್ಟು ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. ಸೊ ಮಾಸ್ಕ್ ಇಲ್ಲದೆ ಒಳಗೆ ಬಿಡೋದಿಲ್ಲ. ಸೊ ನೋಡಿ ಹೆಂಗಿದೆ ಅಂತ ಚರ್ಚ್. ಇನ್ನೊಂದು ಸ್ವಲ್ಪತ್ತಲ್ಲೇ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಾತಾಡೋಕ್ಕಾಗಲ್ಲ ಜಾಸ್ತಿ, ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ಬನ್ನಿ. ಭಾರತದ ಎರಡನೇ ಅತಿ ದೊಡ್ಡ ಚರ್ಚ್ ಇದು. ಇಲ್ಲಿ ವರ್ಷ ವರ್ಷ ಇದೇ ಥರ ಕ್ರಿಸ್ಮಸ್ ಹಬ್ಬನ ಆಚರಣೆ ಮಾಡ್ತಾರೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕೆಳಗಡೆ ಒಂದು ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯೇಸು ಸ್ವಾಮಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ನಗ್ತಾರಿ ನಗಿಸ್ತಾ ಇರಿ. ದಿಸ್ ಈಸ್ ಕೆ ಫುಡಿಂಗ್ ಆನ್ ವೀಲ್ಸ್ ಸೈನಿಂಗ್ ಆಫ್. ನಿಮ್ಮೆಲ್ಲರ ದಿನ ಶುಭವಾಗಲಿ.